ಸ್ಥಾಪನೆ ಮಾಡಿದ್ರಿ, ಇವತ್ತು ಎಷ್ಟೋ ವರ್ಷದ ನಂತರ ಉದ್ಘಾಟನೆ ಕಾಣುತ್ತೆ. ಸಂಗೊಳ್ಳಿ ರಾಯಣ್ಣ ಒಬ್ಬ ಯೋಧ, ಸ್ವಾತಂತ್ರ್ಯ ಸ್ವಲ್ಪ ಲೋಗೋ ತೆಳಗ್ ಮಾಡ್ರಿ. ಅವ್ರ ಹೆಸರಿನಲ್ಲಿ ರಾಜೇಶನಾಥ್ ಸ್ವಲ್ಪ ತೆಳಗ್ ಮಾಡ ಸೈನಿಕ ಶಾಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇಲ್ಲಿ ಸುಮಾರು 110 ಎಕರೆ ಜಮೀನನ್ನು ಸರ್ಕಾರದ ವತಿಯಿಂದ ಈ ಬೆಲ್ಲ ಮಾಡಲಿಕ್ಕೋಸ್ಕರ ಸೈನಿಕ ಶಾಲೆ, ರಾಕ್ ಗಾರ್ಡನ್ನು, ಮ್ಯೂಸಿಯಮ್ಮು ಇವೆಲ್ಲ ಮಾಡಲಿಕ್ಕೋಸ್ಕರವಾಗಿ ಮಾಡಿತ್ತು. ಸೊ ಅದು ನಾನೇ ಶಂಕುಸ್ಥಾಪನೆ ಮಾಡಿದ್ದೆ, ಜಮೀನು ನಾನೇ ಕೊಟ್ಟಿದ್ದೆ, ದುಡ್ಡು ನಾನೇ ಬಜೆಟ್ ಎಲ್ಲ ಪ್ರೊವೈಡ್ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿ ಶಂಕುಸ್ಥಾಪನೆ ಮಾಡಿದ್ದೆ. ಈಗ ಭಾಳ ಸಂತೋಷ ಏನಪ್ಪ ಅಂದರೆ ನಾನೇ ಉದ್ಘಾಟನೆ ಮಾಡ್ತಾ ಇದ್ದೆ, ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡಿದೆ, ಮುಖ್ಯಮಂತ್ರಿಯಾಗಿ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೆ. ಎಲ್ಲ ಚೆನ್ನಾಗಿ ಬಂದಿದೆ, ನೀವು ಎಲ್ಲ ಬರೀರಿ, ಇದೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಆಸ್ಥಾನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬಲಗೈ ಬಂಟನಾಗಿದ್ದಂತೆ. ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದವರು, ಗೆರಿಲ್ಲಾ ಯುದ್ಧ ಮಾಡಿದವರು ಅವರು. ಪಾಪ ಸ್ವಾತಂತ್ರ್ಯಕ್ಕೋಸ್ಕರ ಅವರು ನೇಣುಗಂಬಕ್ಕೆ ಇದಾಗಬೇಕಾಯಿತು. ಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರಿಗೆ ನೇಣುಗಂಬ ಶಿಕ್ಷೆ ಕೊಟ್ಟರು, ಅವ್ರ ಶಿಕ್ಷೆನ ಕೂಡ ಅನುಭವಿಸಿದ್ರು. ಅವ್ರ ಜೊತೆಯಲ್ಲಿ ಇನ್ನೂ 6 ಜನ ನೇಣುಗಂಬಕ್ಕೆ ಅವ್ರನ್ನ ಹಾಕಿದ್ರು ಕೋರ್ಟ್ನವರು. ಬ್ರಿಟಿಷ್ ಸರ್ಕಾರ ಮಾಡಿದ್ದು ಇದನ್ನು. ಸೊ ಅವರ ಜ್ಞಾಪಕಾರ್ಥವಾಗಿ ಇದನ್ನು ನಾವು ಮಾಡಿದ್ದೀವಿ. ಇಲ್ಲ ಕನ್ನಡ ಅದಕ್ಕೆ ಅದನ್ನ ಮಾಡ್ತಾ ಇದ್ದೀವಿ. ಬಿಜಾಪುರದಲ್ಲಿ ಹೀಗೆ 65-35 ಇದೆ, ಅದೇ ರೀತಿ ಇನ್ನು ಕೂಡ ಮಾಡ್ತೀವಿ. ಕರ್ನಾಟಕದವರಿಗೆ 65 ಸಿಗಬೇಕು, ಬೇರೆ ರಾಜ್ಯದವರಿಗೆ 35% ಸಿಗಬೇಕು ಅಂತ ಮಾಡ್ತೀವಿ. ಒಟ್ಟಾರೆಯಾಗಿ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ದೇಶಪ್ರೇಮ ಬೆಳೆಸ್ತಕ್ಕಂಥದ್ದು, ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು. ಇಲ್ಲಿಂದ ಇಲ್ಲಿ ಓದಿದವರು ರಾಷ್ಟ್ರದ ಸೇನೆಗೆ ಸೇರ್ಲಿಕ್ಕೆ ಅವಕಾಶಗಳು ಸಿಗ್ತವೆ. ಇಲ್ಲ ಈಗ ನಾವು ಎಲ್ಲ ಮಾಡಿದ್ದೀವಿ, ಮಾತಾಡಿದ್ದೆ ನಮ್ಮ ಚೀಫ್ ಸೆಕ್ರೆಟರಿ ಎಲ್ಲ ಮಾತಾಡಿದ್ದಾರೆ. ಅವರು ಕರ್ನಾಟಕದಲ್ಲಿ ಕರ್ನಾಟಕದೊಳಗಡೆ ಬರಬಾರ್ದು ಅಂತ ಹೇಳಿ ಮಾತಾಡಿದ್ದಾರೆ. ತೀರ್ಮಾನ ಮಾಡ್ತಾರೆ ರೀ, ಅವರು ಮಾಡಲ್ಲ, ನಾನು ಮಾಡಲ್ಲ, ಸರಿ ಮಾಡ್ತೀನಿ.